ಮಾನ್ಯ ಅಧ್ಯಕ್ಷರೇ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ಮೂಲಭೂತ ಸೌಕರ್ಯಗಳನ್ನ ನಾವು ಅನುಭವಿಸ್ತಾ ಇದೀವಿ. ಜೊತೆಗೆ ಇವತ್ತು ಟೀಚರ್ಸ್ ಶಾರ್ಟೇಜ್ ಇದೆ. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಸದನದಲ್ಲಿದ್ದೀವಿ, ನಮ್ಮ ಮಕ್ಕಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾ ಇರ್ಬೋದು. ಮಾನ್ಯ ಅಧ್ಯಕ್ಷರೇ, ಈ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಕೂಡ ನನ್ನ ಪ್ರಕಾರ, ನನ್ನ ಡಾಟಾ ಪ್ರಕಾರ 65-66% ಇನ್ನು ಕೂಡ ಶಿಕ್ಷಣ ವ್ಯವಸ್ಥೆ ಇದೆ ಮಾನ್ಯ ಅಧ್ಯಕ್ಷರೇ. ಹಂಗೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಆರೋಗ್ಯ, ಕೃಷಿ, ನೀರಾವರಿ, ಕುಡಿಯುವ ನೀರು, ಎಂಪ್ಲಾಯ್ಮೆಂಟ್ ಏನೇನಿದೆ ಮಾನ್ಯ ಅಧ್ಯಕ್ಷರೇ, ಅದನ್ನ ಸಂಪೂರ್ಣವಾಗಿ 20 ಅಂಶದ ಕಾರ್ಯಕ್ರಮದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನೆಕ್ಸ್ಟ್ ನಮಗೆ ಬೆಳಗಾವಿ ಅಧಿವೇಶನದ ಜೊತೆಗೆ ಮಾನ್ಯ ಅಧ್ಯಕ್ಷರೇ ಬೆಂಗಳೂರು ಅಧಿವೇಶನದಲ್ಲಿ ನಾವೇನ್ ರಾಜ್ಯಪಾಲರ ಭಾಷಣ ನಾವು ಮಾಡ್ತೀವಿ ಆ ಟೈಮ್ ಅಲ್ಲಿ, ಜೊತೆಗೆ ಬಜೆಟ್ ಏನ್ ಮಂಡನೆ ಮಾಡ್ತೀವಿ ಅವತ್ತು ವರದಿ ತಯಾರು ಮಾಡಿಕೊಡಕ್ಕೆ ತಾವು ಒಂದು ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕಂತೇಳಿ ತಮ್ಮ ಮೂಲಕ ಸರ್ ಎಚ್ ಪಟೇಲ್ ಸಾಹೇಬರು ಬಂದ್ರು. ಬಂದ್ರ ಇನ್ನು 6 ಜನ ಆದ್ರೂ ತಗೋ ಈಗ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ಹೈದರಾಬಾದ್ ಕರ್ನಾಟಕದಿಂದ, ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಕೂಡ ಬರ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ. ಇವತ್ತು 2013 ಅಂದಿನ ನಮ್ಮ ಯುಪಿಎ ಗವರ್ಮೆಂಟ್ ನಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಜೊತೆಗೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಈಗಿನ ರಾಜ್ಯಸಭಾ ಸದಸ್ಯರು ಮತ್ತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ, ಜೊತೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂತ ದಿವಂಗತ ಧರ್ಮಸಿಂಗ್ ಅವರ ಒಂದು ಕಳಕಳಿಯಿಂದ ಇವತ್ತು ನಮಗೆ 7 ಜಿಲ್ಲೆಗಳಿಗೆ, ಮೊದಲು 6 ಜಿಲ್ಲೆಗಳಿದ್ದು ಮಾನ್ಯ ಅಧ್ಯಕ್ಷರೇ, 7 ಜಿಲ್ಲೆಗಳಿಗೆ ನಮಗೆ ವಿಶೇಷ ಸ್ಥಾನಮಾನ Article 371J ಕೊಡೋದ್ರ ಮೂಲಕ ನಮಗೆ ಸಮಗ್ರ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ 2002 ಇಡೀ ಕರ್ನಾಟಕದಲ್ಲಿ ಸುಮಾರಾಗಿ 115-116 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತೇಳಿ ನಂಜುಂಡಪ್ಪ ವರದಿಯಲ್ಲಿ ಏನು ಒಂದು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಆ ಒಂದು ವರದಿಯ ಆಧಾರವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಡೀ ಕರ್ನಾಟಕದಾದ್ಯಂತ ಏನು ತಗಂತ ಇದೀವಿ ಮಾನ್ಯ ಅಧ್ಯಕ್ಷರೇ, ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿ ಆಧಾರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಬರ್ತಕ್ಕಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಂತಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದನ್ನು ಮನಗಂಡು ನಮಗೆ Article 371 ಕೋಲದ ಮೂಲಕ, ಜೊತೆಗೆ ಆ ಭಾಗದ ಜನಗಳಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಜೊತೆಗೆ ಅಭಿವೃದ್ಧಿಯಲ್ಲಿ, ಇವತ್ತಿನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯಗಳೊಂದಿಗೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಅವರು ಕೂಡ ಸಮಗ್ರ ಕರ್ನಾಟಕದಲ್ಲಿ ಬದುಕಬೇಕು ಅಂತಂತೇಳಿ ಸುಮಾರಾಗಿ 2013 ಮಾನ್ಯ ಅಧ್ಯಕ್ಷರೇ ಮೊದಲನೇದಾಗಿ 1,000 ಕೋಟಿ ಕೊಡೋದ್ರ ಮೂಲಕ ಇವತ್ತು ನಮ್ಮ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ 2013-18 ಮಟ್ಟ 5 ವರ್ಷಗಳ ಕಾಲ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಆ ಟೈಮ್ ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 1,000 ರೂಪಾಯಿ ಮೊದಲನೇದಾಗಿ ಕೊಡೋದ್ರ ಮೂಲಕ ಇವತ್ತೇನು 2ನೇ ಬಾರಿ 1,000 ಕೋಟಿ 1,000 ಅಂದ್ರೆ ಅಧ್ಯಕ್ಷರೇ 1,000 ಅಂದ್ರೆ 1,000 ಕೋಟಿ ಅಂತ ಹೇಳಿದೆ. 1,000 ಕೋಟಿ ಮನ್ನಾದ ಕೊಡೋದ್ರ ಮೂಲಕ ಇವತ್ತು 3,000 ಕೋಟಿಗಳ ಜೊತೆಗೆ ಅದನ್ನು ಖರ್ಚು ಮಾಡಿದಾಗ 5,000 ಈಗ 2ನೇ ಬಾರಿ ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ಮೊನ್ನೆ ಕೂಡ ಹೇಳಿದ್ರೆ 5,000 ರೂಪಾಯಿ ಕೊಡ್ತಕ್ಕಂತ ಒಂದು 1,000 ಕೋಟಿ 5,000 ರೂಪಾಯಿ ಅಲ್ಲ, 5,000 ಕೋಟಿ ಕೊಡ್ತಕ್ಕಂತ ಕಾರ್ಯಕ್ರಮ ಕೂಡ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಮಾನ್ಯ ಅಧ್ಯಕ್ಷರೇ ಇವತ್ತು ನಮಗೆ 42,000 ಇವತ್ತೆಲ್ಲ ಮೀಡಿಯಾದವರೆಲ್ಲ ಇದ್ದಾರೆ, 42,000 ಉದ್ಯೋಗಗಳು ಇವತ್ತಿನ ದಿನ ಖಾಲಿ ಉದ್ಯೋಗಗಳು ಇದೆ ಮಾನ್ಯ ಅಧ್ಯಕ್ಷರೇ. ಇವತ್ ಯಾಕಂದ್ರೆ ನಾವು ದುಡ್ಡು ಕೊಡ್ಬೋದು, ಮಾಡಬಹುದು, ಇಂಪ್ಲಿಮೆಂಟ್ ಮಾಡಕ್ ಕೂಡ ಇಲ್ಲಿ ಅಧಿಕಾರಿಗಳು ಬೇಕಲ್ಲ ಮಾನ್ಯ ಅಧ್ಯಕ್ಷರೇ. ಇದರಿಂದಾಗಿ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಸರ್. ಎಚ್ ಕೆ ಪಟೇಲ್ ಸಾಹೇಬ್ರು ಇಲ್ಲಿದ್ದಾರೆ ಸರ್. ಸರ್ ಸರ್ ತುಕಾರಾಮ್ ಸರ್, ಸರ್ ಎಚ್ ಕೆ ಪಟೇಲ್ ಸಾಹೇಬ್ರು ಗಮನ ಹರಿಸ್ರಿ ಸರ್. ಏ ಸರ್ ಸ್ವಲ್ಪ ಆಮೇಲೆ ಗೇರ್ಸರಪ್ಪ. 42,000 ಖಾಲಿ ಹುದ್ದೆಗಳು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ
ಜಿಲ್ಲೆಗಳಲ್ಲಿ ಮಾನ್ಯ ಇದಾವ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಕೂಡ ನಾನು ಪತ್ರ ಬರೆದಿದ್ದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಯಾವ ಮಂತ್ರಿಗಳಿಗೂ ಗಮನ ಇಲ್ಲ ಅವ್ರದ್ದು ಮುಗಿತು ಈಗ ನಿಮಗೆ ಕೊಡ್ತಾರೆ ಯಾವ ಮಂತ್ರಿಗಳಿಗೂ ಗಮನ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ ಮಂತ್ರಿಗಳಿಗೆ ಗಮನ ಇಲ್ಲ ಕುತ್ಕೊಂಡು ಕೇಳಕತ್ತಾರ ಅಧ್ಯಕ್ಷರೇ ಯಾರು ಕೇಳಾ ಮಂತ್ರಿಗಳು ಕೇಳಿಸ್ಕೊಳ್ತಾ ಇದ್ದಾರೆ ಅಧ್ಯಕ್ಷರೇ ತುಕಾರಾಮ್ ಮೊನ್ನೆ ಕೂಡ ನಾನು ಪತ್ರವನ್ನು ಬರೆದ ಮಾನ್ಯ ಅಧ್ಯಕ್ಷರೇ ಇವತ್ತು ಚರ್ಚೆ ಭಾಗವಹಿಸಲ್ಲ ನೀವು ಹಿಂಗ ಆಪಾದನೆ ಮಾಡಿಬಿಡ್ತೀರಿ ಸರ್ ಚರ್ಚೆಯೊಳಗೆ ಭಾಗವಹಿಸಕ್ಕೆ ಕುಂತಿದ್ದೇವೆ ಸರ್ ಅದೀಗ ಐದು ಮಂದಿ ಕುಂತೇವೆ ನಾವು ಆರು ಮಂದಿ ಇದ್ದೀರಿ ಸರ್ ಆರು ಮಂದಿ ಅಲ್ಲ ಸರ್ ಆದ್ರೆ ಲಕ್ಷ ಇಲ್ಲ ಅಂತ ಹೇಳಿದ್ವಿ ಅಲ್ಲಿ ನಿಮ್ ಸದಸ್ಯರು ಬಂದು ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ ಕನ್ಕ್ಲೂಡ್ ಮಾಡ್ರಿ ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಮೊನ್ನೆ ಪತ್ರ ಕೂಡ ನಾನು ಬರ್ದೀನಿ ಮಾನ್ಯ ಅಧ್ಯಕ್ಷರೇ ನಮ್ಮ ಸಾಹೇಬರು ಕೂಡ ಬರ್ದಿದ್ದೀನಿ ಜೊತೆಗೆ ನಮ್ಮ ಶಿಕ್ಷಣ ಸಚಿವರು ಕೂಡ ಬರ್ದಿದ್ದೀನಿ ಮಾನ್ಯ ಅಧ್ಯಕ್ಷರೇ 21/8/2021 ಪತ್ರ ಕೂಡ ಬರ್ದಿದ್ದೀನಿ ಪ್ರಾಥಮಿಕ ಶಾಲೆ ಶಿಕ್ಷಕರಲ್ಲಿ ಮಂಜೂರಾದ ಹುದ್ದೆಗಳು 45,117 ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಭರ್ತಿ ಆಗಿರ್ತಕ್ಕಂಥದ್ದು 29,419 ಮಾನ್ಯ ಅಧ್ಯಕ್ಷರೇ ಇವತ್ತು ಖಾಲಿ ಇರತಕ್ಕಂತ ಶಿಕ್ಷಕರ ಹುದ್ದೆಗಳು 15,698 ಮಾನ್ಯ ಅಧ್ಯಕ್ಷರೇ ಅದೇ ರೀತಿಯಾಗಿ ಪ್ರೌಢಶಾಲೆ ಮಾನ್ಯ ಅಧ್ಯಕ್ಷರೇ ಹೈಸ್ಕೂಲ್ನಲ್ಲಿ 11,420 ಮಾನ್ಯ ಅಧ್ಯಕ್ಷರೇ ಮಂಜೂರಾಗಿರೋ ಸಂಖ್ಯೆ ಭರ್ತಿಯಾಗಿರೋ ಸಂಖ್ಯೆ 8,111 ಮಾನ್ಯ ಅಧ್ಯಕ್ಷರೇ ಇಲ್ಲಿ ಕೂಡ 3,309 ಹುದ್ದೆಗಳು ಖಾಲಿ ಇದಾವೆ ಮಾನ್ಯ ಅಧ್ಯಕ್ಷರೇ ಒಟ್ಟಾರೆಯಾಗಿ ಮಂಜೂರಾಗಿದ್ದದ್ದು ಮಾನ್ಯ ಅಧ್ಯಕ್ಷರೇ 56,537 ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಭರ್ತಿಯಾಗಿದ್ದು 37,530 ಮಾನ್ಯ ಅಧ್ಯಕ್ಷರೇ ಖಾಲಿ ಇರತಕ್ಕಂಥವು 17,007 ಮಾನ್ಯ ಅಧ್ಯಕ್ಷರೇ ಈ ಪರಿಸ್ಥಿತಿ ಇದ್ದಾಗ ನಾವು ಈ ಭಾಗದಲ್ಲಿ ಇವತ್ತು 65-66% ನಾವೆಲ್ಲ ಶಿಕ್ಷಣದಲ್ಲಿ ನಮ್ಮ ಮಕ್ಕಳನ್ನ ಇವತ್ತು ನಾವು ಇಟ್ಟಾಗ ಯಾವ ತರ ನಾವು ಈ ಭಾಗವನ್ನು ಅಭಿವೃದ್ಧಿ ಮಾಡಕ್ಕಾಗ್ತದೆ ಯಾಕಂದ್ರೆ ಶಿಕ್ಷಣ ಇದ್ದಾಗಲ್ಲ ಮಾನ್ಯ ಅಧ್ಯಕ್ಷರೇ ಸರ್ವ ರೋಗಿಗೆ ಸಂಜೀವಿನಿ ಆಗೋ ಹಾಗೆ ನಾವು ಬಡತನ ನಿರ್ಮೂಲನೆ ಮಾಡಬೇಕು ಒಳ್ಳೆ ಒಂದು ಪ್ರದೇಶನ ಅಭಿವೃದ್ಧಿ ಮಾಡಬೇಕು ಒಳ್ಳೆ ಪ್ರತಿಭೆ ಮಾಡಬೇಕು ಅಂತಂದ್ರೆ ಶಿಕ್ಷಕರು ಬಹಳ ಬಹಳ ಒಂದು ಅತ್ಯಮೂಲ್ಯವಾದ ಒಂದು ಇದು ಮಾನ್ಯ ಅಧ್ಯಕ್ಷರೇ ನಮಗೆ ಕೊರತೆ ಇರತಕ್ಕಂಥದ್ದು ದಯಮಾಡಿ ಅದನ್ನ 19,007 ಜನ ಶಿಕ್ಷಕರನ್ನ ಕೊಡ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಗಮನಿಸಿದಾಗ ನಮ್ಮ ಭಾಗದಲ್ಲಿ ಸುಮಾರಾಗಿ ಐಟಿಐ ಎಸ್ಎಲ್ಸಿ ಮಾಡಿದವರು ಪಿಯುಸಿ ಡಿಗ್ರಿ ಪಿಜಿ ಜೊತೆಗೆ ಇವತ್ತು ಇನ್ನಿತರ ಶಿಕ್ಷಣಗಳನ್ನು ಮಾಡಿರ್ತಕ್ಕಂಥ ಸುಮಾರಾಗಿ 2 ಲಕ್ಷಕ್ಕೂ ಹೆಚ್ಚು ಮಾನ್ಯ ಅಧ್ಯಕ್ಷರೇ 2 ಲಕ್ಷಕ್ಕೂ ಹೆಚ್ಚು ಇವತ್ತು ನಿರುದ್ಯೋಗಿ ಯುವಕರು ಇದ್ದಾರೆ ಮಾನ್ಯ ಅಧ್ಯಕ್ಷರೇ ನಮ್ಮ ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸುಮಾರಾಗಿ 2 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ನಿರುದ್ಯೋಗಿದ್ದಾರೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಎಂಪ್ಲಾಯ್ಮೆಂಟ್ ಮಾಡೋದು ಜೊತೆಗೆ ಸ್ಕಿಲ್ ಪ್ರೋಗ್ರಾಮ್ಸ್ ನ ತಗೊಂಡಕ್ಕಂತ ಒಂದು ಕೆಲಸ ಮಾಡಬೇಕು ಯಾಕಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಮಾಡಿಬಿಟ್ಟು ಕೋಚಿಂಗ್ ಕೊಟ್ಬಿಟ್ಟು ಅವರಿಗೆ ನಮ್ಮ ರಾಜ್ಯ ಜೊತೆಗೆ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇದಕ್ಕೆಲ್ಲದಕ್ಕೂ ಮುಂಬೈ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾನ್ಯ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ ನಾನು ಬಳ್ಳಾರಿ ಜಿಲ್ಲೆಯಿಂದ 4 ಬಾರಿ 2008 ಶಾಸಕನಾಗಿ ನಾನು ಇವತ್ತು ಅಲ್ಪಾವಧಿಗೆ ಸಚಿವನಾಗಿ ಕೂಡ ನಾನು ಸದನಕ್ಕೆ ಬರ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಬಳ್ಳಾರಿ ಜಿಲ್ಲೆ ಮಾನ್ಯ ಅಧ್ಯಕ್ಷರೇ ಭೌಗೋಳಿಕವಾಗಿ ಕೃಷಿ ನೀರಾವರಿ ಗಣಿ ಉದ್ಯಮ ಜೊತೆಗೆ ಉಕ್ಕು ಉದ್ಯಮ ಮತ್ತು ಟೂರಿಸಂ ನಿಂದ ಕೂಡಿದೆ ಮಾನ್ಯ ಅಧ್ಯಕ್ಷರೇ ಪ್ರಪಂಚದ 7 ಅದ್ಭುತಗಳಲ್ಲಿ ಕೂಡ ನಮ್ಮ ಹಂಪಿ ಕೂಡ ಒಂದು ಮಾನ್ಯ ಅಧ್ಯಕ್ಷರೇ ಇದನ್ನೆಲ್ಲ ಗಮನಿಸಿದಾಗ ಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಕೂಡ ಇವತ್ತು ಕಂಪ್ಯಾರಿಟಿವ್ಲಿ ಬೆಂಗಳೂರು ಮಾಡಿದ್ರೆ ಅಷ್ಟಮಟ್ಟಿಗೆ ಅಭಿವೃದ್ಧಿಯಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಮಾನ್ಯ ಅಧ್ಯಕ್ಷರೇ ಇವತ್ತು ನಂಜುಂಡಪ್ಪ ವರದಿ ಆರ್ಟಿಕಲ್ 371 ಜೇನೆಗೆ ನಾವು ಇವತ್ತಿಗೆ ಇದೀವಿ ಅಂದ್ರೆ ಕೂಡ ಕೆಲವೊಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಗಮನ ಹರಿಸಬೇಕಾಗಿದೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ ನಮಗೆ ಕೂಡ ನೀರಾವರಿ ಕಾರ್ಯಕ್ರಮಗಳಲ್ಲಿ ಟಿಬಿ ಡ್ಯಾಮ್ ಕೂಡ ಇದೆ ಮಾನ್ಯ ಅಧ್ಯಕ್ಷರೇ ಅದು 135 ಟಿಎಂಸಿ ನೀರಿದ್ರು ಕೂಡ ಹೂಳು ತುಂಬಿ 105 ಟಿಎಂಸಿ ನೀರು ಇವತ್ತು ಸಿಗ್ತಕ್ಕಂಥದ್ದಿದೆ ಜೊತೆಗೆ ನಮ್ಮಲ್ಲಿ ಮಾನ್ಯ ಅಧ್ಯಕ್ಷರೇ
ಎಸ್ಟಿ ಕೂಡ ಎಂಪಿ ಇದೆ ಮಾನ್ಯ ಅಧ್ಯಕ್ಷರೆ. ಅಂದ್ರೆ ಅಖಂಡ ಬಳ್ಳಾರಿ ಜಿಲ್ಲೆ ನಾನು ಮಾತಾಡ್ತಾ ಇರೋದು. ಅಖಂಡ ಬಳ್ಳಾರಿ ಜಿಲ್ಲೆಗೆ ಎಂಪಿ ಕೂಡ ರಿಸರ್ವೇಷನ್ ಮಾನ್ಯ ಅಧ್ಯಕ್ಷರೇ.